ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. 9 ತಿಂಗಳ ಗರ್ಭಿಣಿ ಆಸ್ಪತ್ರೆಗೆ ಬಂದಿದ್ದಾಳೆ, ಆದರೆ ವೈದ್ಯರು ಮಾಡಿದ ಒಂದೇ ಒಂದು ತಪ್ಪಿನಿಂದ ಆಕೆ ಶವವಾಗಿ ಮಾರ್ಪಾಟಾಗಿದ್ದಾಳೆ. ಹೌದು, ಈ ಒಂದು ಘಟನೆಯಲ್ಲಿ ಕಾಣಸಿಗುವ ವ್ಯಕ್ತಿಗಳ ಹೆಸರು ಶ್ರುತಿ. ನೋಡಲು ಬಹಳಷ್ಟು ಸುಂದರವಾಗಿರುವ ಈ ಶ್ರುತಿಯವರ ಪತಿರಾಯನ ಹೆಸರು ಸಂದೀಪ್. ವೃತ್ತಿಯಲ್ಲಿ ಈಕೆ ಸಾಫ್ಟ್ವೇರ್ ಇಂಜಿನಿಯರ್, ಇನ್ನು ಗಂಡನೂ ಸಹ ಸಾಫ್ಟ್ವೇರ್ ಇಂಜಿನಿಯರ್. ಉಡುಪಿಯಲ್ಲಿ ಈಕೆ ಟ್ರೀಟ್ಮೆಂಟ್ ಅನ್ನ ಪಡೆಯುತ್ತಿದ್ದು. 9 ತಿಂಗಳ ಆದ ನಂತರ ಈಕೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಉಡುಪಿ ಗಾಂಧಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆದರೆ ನಿಯಮಿತವಾಗಿ ಈಕೆಯನ್ನ ಪರೀಕ್ಷೆ ಮಾಡುತ್ತಿದ್ದ ವೈದ್ಯರು ಅಂದು ಇರಲಿಲ್ಲ, ಹಾಗಾಗಿ ಛಾಯಾಲತಾ ಎನ್ನುವ ಮತ್ತೊಬ್ಬ ಡ್ಯೂಟಿ ಡಾಕ್ಟರ್ ಅಲ್ಲಿದ್ರು. ಆದರೆ ಶ್ರುತಿ ಮತ್ತು ಅವರ ಪತಿ ಸಂದೀಪ್ ಎಷ್ಟೇ ಹೇಳಿದ್ರು ತಮಗೆ ನೋಡುತ್ತಿದ್ದ ಆ ವೈದ್ಯರು ಬರಲಿ ಅಂತ ಹೇಳಿದ್ರು, ಆಸ್ಪತ್ರೆಯ ಸಿಬ್ಬಂದಿ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವಿಟಿಯನ್ನ ಹೊರತೋರಲಿಲ್ಲ. ಬದಲಾಗಿ ಅಂದು ಯಾರಾದ್ರೆ ಡ್ಯೂಟಿಯಲ್ಲಿದ್ರು ಅಂದ್ರೆ ಛಾಯಾಲತಾ ಅವರಿಂದಲೇ ಹೆರಿಗೆಯನ್ನ ಮಾಡಿಸತೊಡಗಿದ್ರು. ಆದ್ರೆ ಅಚಾನಕ್ ಆಗಿ ಆಪರೇಷನ್ ಮಾಡುವಾಗ ರಕ್ತದ ನರವನ್ನ ಕಟ್ ಮಾಡಿದ್ದಾರೆ. ಇದರಿಂದ ಅತಿ ಹೆಚ್ಚು ರಕ್ತಸ್ರಾವವಾಗಿ ಕೆಲವೇ ನಿಮಿಷಗಳಲ್ಲಿಯೇ ಶ್ರುತಿ ಪ್ರಾಣವನ್ನ ಬಿಟ್ಟಿದ್ದಾಳೆ. ಆದ್ರೆ ಇದೀಗ ಈ ವಿಡಿಯೋದಲ್ಲಿ ನೋಡುತ್ತಿರುವ ಮಗುಗೆ 2 ವರ್ಷವಾಗಿದೆ, ಅಂದ್ರೆ ಶ್ರುತಿ ತನ್ನ ಪ್ರಾಣವನ್ನ ಕಳೆದುಕೊಂಡು ಸಹ 2 ವರ್ಷವಾಗಿದೆ. ಆದರೂ ಸಹ ಇಂದಿಗೂ ಸಹ ಸಂದೀಪ್ ತನ್ನ ಹೆಂಡತಿಯ ಪ್ರಾಣ ಕಳೆದು ಹೋದ ಬಗ್ಗೆ ಹೋರಾಟವನ್ನ ನಡೆಸುತ್ತಲೇ ಇದ್ದಾನೆ. ಆದ್ರೆ ತಮ್ಮ ಬಳಿ ನಂಬಿ ಬಂದಿದ್ದ ವೈದ್ಯರು ಆ ಸಮಯದಲ್ಲಿ ಇಲ್ಲದೇ ಇದ್ದವರಿಂದ ಶ್ರುತಿ ಈ ರೀತಿ ಸತ್ತು ಹೋದ್ಲ, ಅಥವಾ ಆ ಡಾಕ್ಟರ್ ಬರುವವರೆಗೂ ಹೆರಿಗೆಯನ್ನ ಮಾಡಬಾರದು ಎನ್ನುವ ಒಂದು ಸಮಯ ಪ್ರಜ್ಞೆಯೂ ಇಲ್ಲದ ಛಾಯಾರತೆಯಿಂದ ಸತ್ತು ಹೋದ್ರ ಎನ್ನುವ ಒಂದು ಸಂಶಯ ಮಾತ್ರ ಕಾಣುತ್ತೆ. ಈ ಒಂದು ಡಾಕ್ಟರ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಟಾಪ್ ಕನ್ನಡ ಚಾನೆಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯೂಟ್ಯೂಬ್ನಲ್ಲಿ.